ಜೀವನದ ಇನ್ನೊಂದು ಪುಟವೇ ಮೃತ್ಯುವಾಗಿದೆ ಅಂದ್ರೆ ಈ ಭೂಮಿಯ ಮೇಲೆ ಯಾವ ಜೀವಿಯ ಜನ್ಮವಾಗಿದೆಯೋ ಅದರ ಸಾವು ನಿಶ್ಚಿತವಾಗಿರುತ್ತದೆ ಆದರೂ ಸಹ ಮನುಷ್ಯನು ಶತಮಾನಗಳಿಂದ ಅಮರರಾಗಲು ಸಂಶೋಧನೆಯನ್ನು ನಡೆಸುತ್ತಲೇ ಇದ್ದಾರೆ ಮತ್ತು ಇಂದಿನ ಸಮಯದಲ್ಲಿ ಇಷ್ಟೊಂದು ಉನ್ನತ ಟೆಕ್ನಾಲಜಿಗಳು ಇದ್ದರೂ ಸಹ ಮನುಷ್ಯನ ಪ್ರತಿಯೊಂದು ಪ್ರಯತ್ನಗಳು ಯಶಸ್ವಿಯಾಗಿಲ್ಲ ಅದೆಷ್ಟೇ ಕಷ್ಟಪಟ್ಟರು ಇವರಿಗೆ ಸಾವಿನ ಮೇಲೆ ತಮ್ಮ ಗೆಲುವು ಸಿಕ್ಕಿಲ್ಲ ಆದರೆ ಯಾವಾಗ ನಾವು ಈ ಅಮರತ್ವದ ವಿಷಯದ ಹುಡುಕಾಟದಲ್ಲಿ ಸೋಲುತ್ತೇವೋ ಆಗ ಕೆಲವು ಇಂಥ ಜೀವಿಗಳು ಮುಂದೆ ಬರುತ್ತವೆ ಇವು ನಮಗೆ ಮತ್ತೆ ಹೊಸ ಪ್ರಾರಂಭವನ್ನು ಮಾಡಲು ಪ್ರೇರೇಪಿಸುತ್ತವೆ ಯಾಕಂದ್ರೆ ಭೂಮಿಯಲ್ಲಿ ಕಂಡುಬರುವ ಈ ಜೀವಿಗಳಿಗೆ ಯಾವತ್ತಿಗೂ ವಯಸ್ಸೇ ಆಗುವುದಿಲ್ಲ ಇವು ಸಾಯುವುದಂತೂ ಅಸಾಧ್ಯದ ಮಾತಾಗಿದೆ ಹಾಗಾದ್ರೆ ಆ ಜೀವಿಗಳ ಬಗ್ಗೆ ತಿಳಿಸ್ತೀನಿ ಬನ್ನಿ ನಂಬರ್ 5 ಪ್ಲಾನರಿಯನ್ ಪ್ಲಾಟ್ಫಾರ್ಮ್ ಪ್ಲಾನರಿಯನ್ ಒಂದು ರೀತಿಯ ವಾರ್ಮ್ ಆಗಿದೆ ಇದಕ್ಕೆ ನೀರಿನಲ್ಲಿ ಇರಲು ತುಂಬಾನೇ ಇಷ್ಟ ಆಗುತ್ತದೆ ಮತ್ತು ಭೂಮಿಯಲ್ಲಿರುವ ಎಂದಿಗೂ ಸಾಯದ ಜೀವಿಯ ಲಿಸ್ಟ್ನಲ್ಲಿ ಇದರ ಹೆಸರು ಸಹ ಸೇರಿದೆ ಯಾಕಂದ್ರೆ ಈ ಜೀವಿಯು ಎಂದಿಗೂ ವಯಸ್ಸಾಗುವ ಕಾರಣ ಸಾಯುವುದಿಲ್ಲ ಬದಲಿಗೆ ಇದು ಸಾಯಲು ಬೇರೆ ಜೀವಿಗೆ ಬಲಿಯಾಗಬೇಕಾಗುತ್ತದೆ ಈ ಜೀವಿಯಲ್ಲಿ ಒಂದು ವಿಶೇಷತೆ ಇದೆ ಇದು ಇದನ್ನ ಅಮರರನ್ನಾಗಿಸುತ್ತದೆ ಒಂದು ವೇಳೆ ನೀವು ಇದರ ಶರೀರವನ್ನು ತುಂಡು ತುಂಡು ಮಾಡಿದರೆ ಸಹ ಈ ಕೀಟ ಎಂದಿಗೂ ಸಾಯುವುದಿಲ್ಲ ಬದಲಿಗೆ ಆ ತುಂಡಾದ ಭಾಗಗಳಲ್ಲೂ ಬೇರೆ ಬೇರೆ ಹೊಸ ಜೀವಿಗಳ ಜನ್ಮವಾಗುತ್ತದೆ ಮತ್ತು ಇದರ ಶರೀರದಿಂದ ಬೇರೆಯಾದ ಹೊಸ ತುಂಡುಗಳಲ್ಲಿ ಗಾಯವಾಸಿಯಾಗಿ ಮಾಂಸ ತುಂಬಿಬಿಡುತ್ತದೆ ಮತ್ತು ಪ್ರತಿಯೊಂದು ಭಾಗಗಳು ಕೆಲವೇ ದಿನಗಳ ಒಳಗೆ ವಿಕಾಸಗೊಂಡು ಒಂದು ಕಂಪ್ಲೀಟ್ ಪ್ಲಾನರಿಯಂನಲ್ಲಿ ಬದಲಾಗುತ್ತವೆ ಈಗ ನೀವು ಈ ಸ್ಕ್ರೀನ್ನಲ್ಲಿ ನೋಡಬಹುದು ಅದು ಹೇಗೆ ಈ ಕೀಟವು ತನ್ನ ಕಣ್ಣುಗಳನ್ನು ಹೊಸ ತಲೆಯಿಂದ ಗ್ರೋ ಮಾಡುತ್ತಿದೆ ಅಂತ ಇದರ ಜೊತೆ ಈ ಜೀವವು ತುಂಬಾನೆ ಇಂಟೆಲಿಜೆಂಟ್ ಇವೆ ವಿಜ್ಞಾನಿಗಳು ನಿರಂತರವಾಗಿ ಹೊಸ ವಿಷಯಗಳನ್ನು ಇವುಗಳಲ್ಲಿ ಕಲಿಯುವುದನ್ನು ನೋಟಿಸ್ ಮಾಡಿದ್ದಾರೆ ನಂಬರ್ 4 ಲಂಗ್ ಫಿಶ್ ಈಗ ಇಲ್ಲಿ ಯೋಚಿಸುವ ವಿಷಯ ಏನಿದೆ ಅಂದ್ರೆ ಅದು ಈ ಮೀನಿಗೆ ಲಂಗ್ ಫಿಶ್ ಹೆಸರಿನ ಮೂಲಕ ಯಾಕೆ ಕರೆಯುತ್ತಾರೆ ಅನ್ನುವುದಾಗಿದೆ ಇದಕ್ಕೆ ಇರುವ ಕಾರಣ ಏನಿದೆ ಅಂದ್ರೆ ಅದು ಈ ಮೀನಿನ ಲಂಗ್ಸ್ ಕಾರಣ ಇದಕ್ಕೆ ಅಮೃತ್ವದ ವರದಾನವಾಗಿದೆ ಯಾಕಂದ್ರೆ ಈ ಮೀನುಗಳು ತಮ್ಮ ಲಂಗ್ಸ್ ಮೂಲಕ ಕೇವಲ ನೀರಿನಲ್ಲಿ ಅಷ್ಟೇ ಅಲ್ಲ ಬದಲಿಗೆ ನೀರಿನ ಆಚೆಯೂ ಸಹ ಜೀವಂತವಾಗಿರುತ್ತವೆ ಬೇಸಿಗೆ ಕಾಲ ಬರುತ್ತಿದ್ದಂತೆ ನದಿಗಳು ಮತ್ತು ಹಳ್ಳಗಳ ನೀರು ಬತ್ತಿ ಹೋಗುತ್ತವೆ ಆಗ ಈ ಮೀನುಗಳು ಒಂದು ವಿಶೇಷ ರೀತಿಯಲ್ಲಿ ಸರ್ವೈವಲ್ ಸ್ಕಿಲ್ ತೋರಿಸಲು ಪ್ರಾರಂಭಿಸುತ್ತವೆ ಇವು ಸ್ವತಃ ತಮ್ಮನ್ನ ಭೂಮಿಯ ಒಳಗೆ ಸೇರಿಕೊಂಡು ಶರೀರದಲ್ಲಿ ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತವೆ ಅದು ಇದರ ಶರೀರದ ಸುತ್ತ ಒಣಗಿ ಬಿಡುತ್ತದೆ ನಂತರ ಇದು ಮಳೆಗಾಲ ಬಂದ ನೆಲ ಹಸಿಯಾಗುವ ತನಕ ಆಳವಾದ ನಿದ್ರೆಗೆ ಜಾರುತ್ತವೆ ನಿಮಗೆ ಈ ವಿಷಯ ಕೇಳಿದ್ರೆ ಅಚ್ಚರಿ ಆಗಬಹುದು ಆದರೆ ಈ ಮೀನುಗಳು ಹಲವಾರು ವರ್ಷಗಳವರೆಗೆ ಏನೂ ಸಹ ತಿನ್ನದೆ ಇದೇ ಸ್ಥಿತಿಯಲ್ಲಿ ಬದುಕಿರುತ್ತವೆ ಮುಂದಿನ ಮಳೆಗಾಲದ ಸಮಯ ಬಂದಾಗ ಆ ಸ್ಥಳದಲ್ಲಿ ನೀರು ಬಂದಾಗ ಮತ್ತೆ ನಿದ್ರೆಯಿಂದ ಈ ಮೀನುಗಳು ಆಚೆ ಬಂದು ಜೀವಂತವಾಗುತ್ತವೆ ಈ ಮೀನುಗಳು ಈ ರೀತಿ ಹೇಗೆ ಮಾಡುತ್ತವೆ ಅಂತ ಇಲ್ಲಿಯ ತನಕ ಯಾರಿಗೂ ತಿಳಿದಿಲ್ಲ ಒಂದು ವೇಳೆ ನಿಮಗೆ ಯಾವುದಾದ್ರೂ ಗುದ್ದಿನಲ್ಲಿ ಈ ಮೀನು ಕಂಡ್ರೆ ಅದನ್ನ ಕಾಪಾಡಲು ಅಲ್ಲಿಂದ ತೆಗೆಯಲು ಪ್ರಯತ್ನಿಸಬೇಡಿ ಅದು ಆ ಸ್ಥಳದಲ್ಲಿ ಸೇಫ್ ಆಗಿರುತ್ತೆ ಅದು ಮಳೆಯ ದಾರಿಯನ್ನ ಕಾಯುತ್ತಿರುತ್ತದೆ ಅಷ್ಟೇ ನಂಬರ್ 3 ಲಾಬ್ಸ್ಟರ್ ನಿಮಗಂತೂ ಈ ವಿಷಯ ಗೊತ್ತಿರಬಹುದು ಅದು ಲಾಬ್ಸ್ಟರ್ಗಳ ರಕ್ತವು ಬ್ಲೂ ಅಂದ್ರೆ ನೀಲಿ ಬಣ್ಣದಲ್ಲಿರುತ್ತದೆ ಆದ್ರೆ ನಿಮ್ಗೆ ಏನಾದ್ರೂ ಗೊತ್ತಾ ಈ ಜೀವಿಯು ಸಹ ಒಂದು ರೀತಿ ಅಮರವಾಗಿದೆ ಹೌದು ಸ್ನೇಹಿತರೆ ಲಾಬ್ಸ್ಟರ್ಗಳಿಗೆ ಎಂದಿಗೂ ವಯಸ್ಸೇ ಆಗುವುದಿಲ್ಲ ಬದಲಿಗೆ ವಯಸ್ಸು ಹೆಚ್ಚಾದಂತೆ ಜೊತೆಗೆ ಇವು ಯಂಗ್ ಆಗಿ ಕಾಣುತ್ತವೆ ಅಂದ್ರೆ ಇವುಗಳ ತಾಕತ್ತು ಮೊದಲಿಗಿಂತ ಜಾಸ್ತಿ ಆಗುತ್ತದೆ ಎಲ್ಲ ಉಳಿದ ಜೀವಿಗಳಲ್ಲಿ ಒಂದು ಸಮಯದ ನಂತರ ಶರೀರದ ಸೆಲ್ಸ್ಗಳು ಹೊಸ ಕೋಶಗಳನ್ನು ತಯಾರಿಸುವುದನ್ನ ನಿಲ್ಲಿಸುತ್ತವೆ ಮತ್ತು ಜೀವಿಗಳು ವೃದ್ಧ ಆಗುತ್ತವೆ ಅದೇ ಈ ಲಾಬ್ಸ್ಟರ್ನಲ್ಲಿ ಈ ರೀತಿ ನೋಡಲು ಸಿಗುವುದಿಲ್ಲ ಇವುಗಳ ಶರೀರದಲ್ಲಿ ಎಲ್ಲಾ ಜೀವಿತಾವಧಿಯಲ್ಲಿ ಹೊಸ ಜೀವಕೋಶಗಳು ರೆಡಿಯಾಗುತ್ತಲೇ ಇರುತ್ತವೆ ಇದೇ ಕಾರಣದಿಂದ ಲಾಬ್ಸ್ಟರ್ಗಳು ಜೀವನವಿಡಿ ಯಂಗ್ ಆಗಿರುತ್ತವೆ ಆದರೆ ಇಲ್ಲಿ ಲಾಬ್ಸ್ಟರ್ಗಳು ಸಾಯುತ್ತವೆ ಅದು ಇವುಗಳನ್ನು ಬೇರೆ ಜೀವಿಗಳು ತಿಂದಾಗ ಮಾತ್ರ ಆದರೆ ವಯಸ್ಸಾದಂತೆ ಇವು ಸಾಯುವುದು ಅಸಾಧ್ಯದ ಮಾತಾಗಿದೆ ನಂಬರ್ 2 ದ ಇಮ್ಮೋರ್ಟಲ್ ಜೆಲ್ಲಿ ಫಿಶ್ ಈ ಇಮ್ಮೋರ್ಟಲ್ ಜೆಲ್ಲಿ ಫಿಶ್ ಅಂದರೆ ಈ ಮೀನು ತನ್ನನ್ನ ತಾನು ಪೂರ್ತಿಯಾಗಿ ನಿಜ ಏನು ಅಂತ ಸಾಬೀತುಪಡಿಸುತ್ತವೆ ಯಾಕಂದ್ರೆ ಇವು ಸಹ ಎಂದಿಗೂ ಸಾಯುವುದಿಲ್ಲ ಈ ಜೆಲ್ಲಿ ಫಿಶ್ಗಳು ವಯಸ್ಸಾದಂತೆ ಇವುಗಳ ಶರೀರವು ಒಂದು ಅದ್ಭುತ ಜಾದು ಮಾಡುತ್ತವೆ ಅಂದ್ರೆ ಮತ್ತೆ ಇವು ನ್ಯೂ ಬಾರ್ನ್ ಬೇಬಿ ರೀತಿಯಲ್ಲಿ ಬದಲಾಗುತ್ತವೆ ಮತ್ತು ಇವು ಮರಳಿ ಚಿಕ್ಕ ಗಾತ್ರದಿಂದ ಬೆಳೆಯುತ್ತವೆ ಇಮ್ಮೋರ್ಟಲ್ ಜೆಲ್ಲಿ ಫಿಶ್ನ ಲೈಫ್ನ ಈ ಸೈಕಲ್ ಪದೇ ಪದೇ ನಿರಂತರವಾಗಿ ನಡೆಯುತ್ತಿರುತ್ತದೆ ಅಂದ್ರೆ ಯಾವುದಾದ್ರೂ ವಯಸ್ಸಾದ ವ್ಯಕ್ತಿ ಮುದುಕನಾಗಿ ಒಂದು ನವಜಾತ ಶಿಶುವಾದ ಹಾಗೆ ಇರುತ್ತದೆ ಒಂದು ರೀತಿಯಲ್ಲಿ ಇದರ ಜನ್ಮ ಪದೇ ಪದೇ ಆಗಿ ತನ್ನ ಪ್ರತಿಯೊಂದು ಹಳೆಯ ಜೀವನದ ಬಗ್ಗೆ ಇದಕ್ಕೆ ನೆನಪಿರುತ್ತದೆ ಒಂದು ವೇಳೆ ಮನುಷ್ಯನು ಯಾವುದಾದ್ರೂ ರೀತಿಯಲ್ಲಿ ಈ ಜೆಲ್ಲಿ ಫಿಶ್ನ ಈ ಅದ್ಭುತ ಶಕ್ತಿಯನ್ನು ಡಿಕೋಡ್ ಮಾಡಿದ್ರೆ ಆತ ಅಮರನಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ ನಂಬರ್ 1 ದ ಹೈಡ್ರಾ
ಗ್ರೀಕ್ ನ ಪೌರಾಣಿಕ ಕಥೆಗಳಲ್ಲಿ ಒಂದು ಕ್ರಿಯೇಚರ್ ಇತ್ತು ಅದು ಹೈಡ್ರಾ ಆಗಿತ್ತು ಇದಕ್ಕೆ ಹಲವಾರು ತಲೆಗಳಿದ್ದವು ಮತ್ತು ಇದು ಸಾಯುತ್ತಿರಲಿಲ್ಲ ಒಂದು ವೇಳೆ ಇದರ ಒಂದು ತಲೆ ಕತ್ತರಿಸಿದ್ರೆ ಆ ಸ್ಥಳದಲ್ಲಿ ಮತ್ತೆ ಎರಡು ತಲೆಗಳು ಬೆಳೆಯುತ್ತಿದ್ದವು ಈ ರೀತಿಯ ಈ ಕೀಟವು 90 ರ ದಶಕದಲ್ಲಿ ವಿಜ್ಞಾನಿಗಳಿಗೆ ಕೈಗೆ ಸಿಕ್ಕಿದೆ ಇದು ಆ ಪೌರಾಣಿಕ ಕಥೆಗಳ ರೀತಿ ವಿಶಾಲವಾದ ದಾನವಲ್ಲ ಬದಲಿಗೆ ಒಂದು ಚಿಕ್ಕ ಕೀಟವಾಗಿದೆ ಆದರೆ ಹೆಸರು ಮತ್ತು ವಯಸ್ಸಿನ ಜೊತೆಗೆ ಆ ದಾನವನ ಎಲ್ಲಾ ಗುಣಗಳನ್ನು ಈ ಕೀಟವು ಹೊಂದಿದೆ ಆ ಸಮಯದಲ್ಲಿ ಕಡಿಮೆ ತಂತ್ರಜ್ಞಾನ ಇದ್ದ ಕಾರಣ ಈ ಜೀವಿಯ ಬಗ್ಗೆ ಅಷ್ಟೊಂದು ಮಾಹಿತಿ ತಿಳಿಯಲಿಲ್ಲ ಆದರೆ ಇಂದಿನ ಸಮಯದಲ್ಲಿ ಈ ವಿಜ್ಞಾನಿಗಳು ಸಾಬೀತುಪಡಿಸಿದ ಪ್ರಕಾರ ಈ ಜೀವಿಯ ಪೂರ್ತಿಯಾಗಿ ಅಮರವಾಗಿದೆ ಹೈಡ್ರಾಕ್ಸ್ ಒಂದು ಅಂಟುಹುಳ ಆಗಿದೆ ಕೂದಲಿನಂತೆ ಇರುವ ಇದರ ಒಂದು ಭಾಗವನ್ನು ಕತ್ತರಿಸಿದರೂ ಆ ಸ್ಥಳದಲ್ಲಿ ಮತ್ತೆ ಹೊಸ ಭಾಗಗಳು ಹುಟ್ಟಿಕೊಳ್ಳುತ್ತವೆ ಈ ಜೀವಿಗೂ ಸಹ ವಯಸ್ಸೇ ಆಗುವುದಿಲ್ಲ ಇದರ ಸಾವಿಗೆ ಕಾರಣ ಬೇರೆ ಜೀವಿಗಳ ಹಸಿವು ಆಗಿದೆ ನಿಮ್ಮಿಂದ ಈ ವಿಡಿಯೋಗೆ ಅದಷ್ಟು ಬೇಗ 1000 ಲೈಕ್ ಗಳು ಸಿಕ್ಕರೆ ನಾನು ಪಾರ್ಟ್ 2 ವಿಡಿಯೋನ ಮಾಡ್ತೀನಿ ಹಾಗೆ ಇಂಟರೆಸ್ಟಿಂಗ್ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು